ವೆಲ್ಕಮ್ ಬ್ಯಾಕ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಈ ವಾರದ ನಮ್ಮ ನ್ಯೂ ಲಾಂಚ್ ಸೆಗ್ಮೆಂಟ್ ನಲ್ಲಿ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರುವ ಈ ವೆಹಿಕಲ್ ಪ್ರಪಂಚದಾದ್ಯಂತ ಫಿಫ್ತ್ ಜನರೇಷನ್ ನಮ್ಮ ಇಂಡಿಯಾದ ಥರ್ಡ್ ಜನರೇಷನ್ ಮಿತ್ಸುಬಿಷಿ ಪೆಜೆರೋ ಸ್ಪೋರ್ಟ್ಸ್. ಮಿತ್ಸುಬಿಷಿ ಪೆಜೆರೋ ಸ್ಪೋರ್ಟ್ಸ್ ಈ ಎಸ್ ಯು ವಿ ವೆಹಿಕಲ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೀಫ್ ಅದರ ಕಂಪನಿ ಬಗ್ಗೆ. ಮಿತ್ಸುಬಿಷಿ ಆಕ್ಚುಲ್ ಆಗಿ ಇದು ಜಪಾನ್ ಬೇಸ್ ಕಂಪನಿ, ಬಟ್ ಇದು ಕಂಪ್ಲೀಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗೋದು ಥಾಯ್ಲ್ಯಾಂಡ್ ಅಲ್ಲಿ. ಹಾಗಾಗಿ ಫಸ್ಟ್ ಪೆಜೆರೋ ಅನ್ನು ಲಾಂಚ್ ಮಾಡಿರೋದು ಇವರು 1983 ಟೋಕಿಯೋದಲ್ಲಿ. ಮಿತ್ಸುಬಿಷಿ ಪೆಜೆರೋ ಇದರಲ್ಲಿರುವ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಪ್ಯಾರಿಸ್ ಅಲ್ಲಿ ನಡೆಯುವಂತಹ ಅತಿ ಟಫೆಸ್ಟ್ ಡಾಕಾರ್ ರ್ಯಾಲಿ. ಸೊ ಈ ರ್ಯಾಲಿಯಲ್ಲಿ ಸತತವಾಗಿ 3 ಪ್ರಯತ್ನ ಪಟ್ಟು ಔಟ್ ಆಫ್ 10 ಪ್ಲೇಸಸ್ ಅಲ್ಲಿ 7 ಪ್ಲೇಸಸ್ ಅನ್ನ ತನ್ನದಾಗಿಸಿಕೊಂಡಿದೆ. ಹಾಗಾಗಿ ಇದೊಂದು ಟಫೆಸ್ಟ್ ಎಸ್ ಯು ವಿ ಅಂತ ಹೇಳೋದ್ರಲ್ಲಿ ಯಾವ ಸಂಶಯ ಸಹ ಇಲ್ಲ. ಹಾಗಾದ್ರೆ ಹೊಸದಾಗಿ ಲಾಂಚ್ ಆಗಿರುವಂತಹ ಈ ಮಿತ್ಸುಬಿಷಿ ಪೆಜೆರೋ ಸ್ಪೋರ್ಟ್ಸ್ ಎಸ್ ಯು ವಿ ಫೀಚರ್ಸ್ ಏನೇನು ಇರ್ಬೋದು ಬನ್ನಿ ನೋಡ್ಕೊಂಬರೋಣ. ಪೆಜೆರೋ ಸ್ಪೋರ್ಟ್ಸ್ ಈ ವೆಹಿಕಲ್ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಲಾಂಚ್ ಆಗಿದ್ದು 2012 ಏಪ್ರಿಲ್ ಅಲ್ಲಿ. ಇನ್ನು ಇದರ ಲುಕ್ ಬಗ್ಗೆ ಹೇಳೋದಾದ್ರೆ, ಒಂದು ಎಸ್ ಯು ವಿಗೆ ಎಂತ ಅಗ್ರೆಸಿವ್ ಲುಕ್ ಕೊಡಬೇಕೋ ಆ ಲುಕ್ ಇದರಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇದರಲ್ಲಿರುವಂತಹ ಕ್ರೋಮ್ ಬಗ್ಗೆ ಹೇಳೋದಾದ್ರೆ, ಈ ತರ ಕ್ರೋಮ್ ಕೊಡೋದು ಲಕ್ಸುರಿಯಸ್ ಸೈನ್ಗೋಸ್ಕರ. ಸೊ ಹಾಗಾಗಿ ಎಸ್ ಯು ವಿ ಅಲ್ಲಿರುವಂತಹ ಅಗ್ರೆಸಿವ್ ಲುಕ್ ಜೊತೆಗೆ ಈ ಲಕ್ಸುರಿಯಸ್ ಲುಕ್ ಸೂಪರ್ ಆಗಿದೆ. ಸೊ ಟೋಟಲ್ ಆಗಿ ಹೇಳೋದಾದ್ರೆ ಮಿತ್ಸುಬಿಷಿ ಪೆಜೆರೋ ಸ್ಪೋರ್ಟ್ಸ್ ಔಟ್ಲುಕ್ ಸೂಪರ್ ಆಗಿದೆ. ಇನ್ನು ಇದರ ಹೆಡ್ಲ್ಯಾಂಪ್ಸ್ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ನಿಮಗೆ ವೈಡರ್ ವಿಷನ್ 100% ಗ್ಯಾರಂಟಿ. ಇನ್ನು ಹೇಳೋದಾದ್ರೆ ಇದರಲ್ಲಿರುವಂಥ ಸ್ಟೈಲಿಶ್ ಫಾಗ್ ಲ್ಯಾಂಪ್. ಜೊತೆಗೆ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಕೊಟ್ಟಿದ್ದಾರೆ ಏನು ಅಂತ ಹೇಳಿದರೆ, ಫ್ರಂಟ್ ಸ್ಕಿಡ್ ಪ್ಲೇಟ್. ಸೊ ಪೆಜೆರೋ ಸ್ಪೋರ್ಟ್ಸ್ ದಿಸ್ ಇಸ್ ಓನ್ಲಿ ಮೆಂಟ್ ಫಾರ್ ಆಫ್ ರೋಡಿಂಗ್. ಸೊ ಆಫ್ ರೋಡಿಂಗ್ ಹೋಗಬೇಕಾದ್ರೆ ರೋಡ್ಸ್ ಹೇಗಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಬಿಕಾಸ್ ಹಾರ್ಡ್ ಇಂಪ್ಯಾಕ್ಟ್ ಆಗುವಂಥ ಚಾನ್ಸಸ್ 100% ಇರುತ್ತೆ. ಸೊ ಹಾಗಾಗಿ ಈ ರೀತಿ ಸ್ಕಿಡ್ ಪ್ಲೇಟ್ ಕೊಟ್ಟಾಗ ನಿಮ್ಮ ಇಂಜಿನ್ ಮತ್ತು ಬಂಪರ್ ಗೇಟ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಇದನ್ನು ಕಂಪನಿಯವರೇ ಬಿಲ್ಟ್ ಇನ್ ಕೊಟ್ಟಿದ್ದಾರೆ, ಹಾಗಾಗಿ ಎಕ್ಸ್ಟ್ರಾ ಮಾಡಿಫಿಕೇಶನ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇದರಲ್ಲಿ ಇಲ್ಲ. ಪೆಜೆರೋ ಫ್ರಂಟ್ ಲುಕ್ ನೋಡ್ತಾ ಇದ್ರೆ ನಮಗೆ ಫಸ್ಟ್ ನೋಟಿಸ್ ಆಗೋದು ಇದರಲ್ಲಿರುವಂತಹ ಮಿತ್ಸುಬಿಷಿ ಲೋಗೋ. ಸೊ ಈ ತರ ಲೋಗೋನ ಯಾವುದೋ ಡಿಸೈನ್ ಚೆನ್ನಾಗಿದೆ ಅಂತ ಹೇಳಿ ಅಡಾಪ್ಟ್ ಮಾಡ್ಕೊಳ್ಳೋದಲ್ಲ. ಸೊ ಇದರ ಹಿಂದ್ಗಡೆ ಅದು ಅವ್ರದೇ ಓನ್ ಕಾನ್ಸೆಪ್ಟ್ ಇರುತ್ತೆ. ಸೊ ಹಾಗಾಗಿ ಇನ್ನು ಮಿತ್ಸುಬಿಷಿ ಅವರ ಲೋಗೋ ಬಗ್ಗೆ ಹೇಳೋದಾದ್ರೆ, ಮಿತ್ಸು ಅಂತ ಹೇಳಿದ್ರೆ ಜಾಪಾನ್ ಲ್ಯಾಂಗ್ವೇಜ್ ಅಲ್ಲಿ 3 ಅಂತ ಅರ್ಥ. ಬಿಷಿ ಅಂತ ಹೇಳಿದ್ರೆ ಡೈಮಂಡ್. ಸೊ ಹಾಗಾಗಿ ಈ 3 ಡೈಮಂಡ್ಸ್ ಅನ್ನ ಇಲ್ಲಿ ಫ್ರಂಟ್ ಪ್ಲೇಸ್ ಮಾಡಿದ್ದಾರೆ. ಮಿತ್ಸುಬಿಷಿ ಪೆಜೆರೋ ಇದರ ಸೈಡ್ ಲುಕ್ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ ಕೊಟ್ಟಿರುವಂತಹ ವೀಲ್ ಬೇಸ್, ಆಕ್ಚುಲಾಗಿ ಇದರಲ್ಲಿ 2800 mm ಕೊಟ್ಟಿದ್ದಾರೆ, ವಿಚ್ ಇಸ್ ಟೂ ಸ್ಪೇಷಿಯಸ್. ಹಾಗೆ ನೀವು ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ 215 mm ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ 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 ಗುಡ್ ಫಾರ್ ಎಸ್ ಯು ವೆಹಿಕಲ್ಸ್. ಸೊ ಇನ್ನು ಹೈಟ್ ಅಂತ ಹೇಳಿದಾಗ ನಮಗೆ ಸ್ಟೆಪ್ ಇನ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಅದರಿಂದಾಗಿ ಇದರಲ್ಲಿ ಸೈಡ್ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಆ್ಯಂಟಿ ಸ್ಕಿಪ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಸಿಯಾಗಿ ನೀವು ಸ್ಟೆಪ್ ಇನ್ ಮಾಡ್ಬೋದು ವೆನ್ ದ ವೆಹಿಕಲ್ ಇಸ್ ವೆಟ್ ಅಥವಾ ಮಳೆಗಾಲ ಟೈಮಲ್ಲಿ. ಸೊ ಈಸಿಯಾಗಿ ನೀವು ಸ್ಟೆಪ್ ಇನ್ ಮಾಡ್ಬೋದು. ಸೊ ಸ್ಲಿಪ್ ಆಗುವ ಯಾವ ಚಾನ್ಸಸ್ ಇರೋದಿಲ್ಲ. ಸೊ ಇನ್ನು ಸೈಡ್ ವೇಸ್ ನೋಡ್ತಾ ಇದ್ದಾಗ ಇದರ ಮಿರರಲ್ಲಿರುವಂಥ ಕ್ರೋಮ್ ಟಚ್, ಜೊತೆಗೆ ಹ್ಯಾಂಡಲ್ಸ್ ಎಲ್ಲ ಕ್ರೋಮಲ್ಲಿ ಕೊಟ್ಟಿರೋದ್ರಿಂದ ಇದರ ಲುಕ್ಸ್ ಸೂಪರ್. ಇನ್ನು ಇದರಲ್ಲಿರುವಂಥ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಇದರ ವೀಲ್ ಆರ್ಚ್ ಹಾಗೂ ವೀಲಲ್ಲಿರುವಂಥ ಡಿಸ್ಟೆನ್ಸ್. ಸೊ ಇದರಲ್ಲಿ ತುಂಬ ಡಿಸ್ಟೆನ್ಸ್ ಕೊಟ್ಟಿರೋದ್ರಿಂದ, ಸಪೋಸ್ ಈಗ ಆಫ್ ರೋಡಿಂಗ್ ಹೋಗ್ತಿದ್ದಾಗ ಯಾವುದೇ ಆಬ್ಸ್ಟಿಕಲ್ ಮೇಲೆ ನೀವು ಗಾಡಿ ಡ್ರೈವ್ ಮಾಡಿದಾಗ ಇಲ್ಲಿ ಟಚ್ ಆಗುವಂಥ ಸಂಭವ ಇರ್ಬೋದು, ಬಟ್ ಇದರಲ್ಲಿ ಇಷ್ಟು ಡಿಸ್ಟೆನ್ಸ್ ಕೊಟ್ಟಿರೋದ್ರಿಂದ ಟಚ್ ಆಗೋದಿಲ್ಲ. ಆ್ಯಂಡ್ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಎಸ್ ಯು ವಿ. ಇನ್ನು
ಇನ್ನು ಮಿತ್ಸುಬಿಷಿ ಪಜೆರೊ ಇದರ ರೇರ್ಗೆ ಬಂದರೆ ಫ್ರಂಟ್ ಲುಕ್ ಎಷ್ಟು ಡಿಫ್ರೆಂಟ್ ಆಗಿದೆಯೋ, ಎಷ್ಟು ಬ್ಯೂಟಿಫುಲ್ ಆಗಿದೆಯೋ, ಸೊ ಹಾಗೇನೆ ರೇರ್ ಅಲ್ಲಿ ಸಿಸ್ಟ್ರೆ ಡಿಫ್ರೆಂಟ್ ಆಗಿರುವಂಥ ಟೇಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಮಿತ್ಸುಬಿಷಿ ಪಜೆರೊ ಸ್ಪೋರ್ಟ್ಸ್ ಇದು ಒಂದೇ ವೇರಿಯಂಟ್ ಫುಲ್ಲಿ ಲೋಡೆಡ್, ಹಾಗಾಗಿ ಇದು ಟಾಪ್ ಎಂಡ್ ಆದ್ರಿಂದ ಇದರಲ್ಲಿ ಡೀಪ್ ಆಗಸ್ ಕೊಟ್ಟಿದ್ದಾರೆ. ಹಾಗೇನೆ ವೈಪರ್ ವಿತ್ ವಾಷರ್ಸ್ ಸಹ ಕೊಟ್ಟಿದ್ದಾರೆ. ಜೊತೆಗೆ ರೇರ್ ಅಲ್ಲಿ ಇನ್ನೂ ಹೇಳೋದಾದ್ರೆ ಇದರಲ್ಲಿ ರಿವರ್ಸ್ ಸೆನ್ಸರ್ಸ್ ಇದೆ. ಸೊ ಇನ್ನು ಇದರ ಬೂತ್ ಸ್ಪೇಸ್ ಬಗ್ಗೆ ಹೇಳೋದಾದ್ರೆ, ಸೊ ಬೂತ್ ಸ್ಪೇಸ್ ಅಂತ ಹೇಳಿದಾಗ ಯಾವುದೇ ಎಸ್ ಯುವಿಯಲ್ಲಿ ಬೂತ್ ಸ್ಪೇಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಬಟ್ ಪೆಜೆರೋದಲ್ಲಿ ಸ್ಪೆಷಲ್ ಆಗಿ ಕ್ಯಾಬಿನ್ ಸ್ಪೇಸ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯೂಶುವಲ್ ಆಗಿ ಇದು 7 ಸೀಟರ್ ವೆಹಿಕಲ್. ಸಪೋಸ್ ಈಗ ನೀವು 5 ಮೆಂಬರ್ಸ್ ಇದ್ದು ತುಂಬ ಲಗೇಜಸ್ ಇದೆ ಅಂತ ಹೇಳಿದಾಗ ನೀವು ಇದರ ಈ ಸೈಡ್ ಸೀಟ್ನ ಕಂಪ್ಲೀಟಾಗಿ ಫೋಲ್ಡ್ ಮಾಡ್ಕೋಬೋದು. ಸೊ ಈ ರೀತಿ ಫೋಲ್ಡ್ ಮಾಡಿದಾಗ ತುಂಬ ಸ್ಪೇಸ್, ಅಂದರೆ ತುಂಬ ಕ್ಯಾಬಿನ್ ಸ್ಪೇಸ್ ಸಿಕ್ಕಿದೆ, ಹಾಗಾಗಿ ನೀವು ತುಂಬ ಲಗೇಜಸ್ ಇದರಲ್ಲಿ ಹಾಕೊಂಡು ಟ್ರಾವೆಲ್ ಮಾಡ್ಬೋದು. ಜೊತೆಗೆ ಇಲ್ಲೊಂದು ಟ್ರೇ ಇದೆ, ಸೊ ಹಾಗಾಗಿ ನೀವು ಸ್ಮಾಲ್ ಥಿಂಗ್ಸ್ ಏನಿದ್ರೆ ಸಸ್ಟ್ ಇಲ್ಲಿ ಪ್ಲೇಸ್ಮೆಂಟ್ ಮಾಡ್ಕೋಬೋದು. ಜೊತೆಗೆ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದರ ಸ್ಪೇರ್ ಪಾರ್ಟ್ಸ್, ಅಂದರೆ ಜ್ಯಾಕ್ ಇರ್ಬೋದು ಇಲ್ಲಾದರೆ ಟೂಲ್ ಕಿಟ್ ಇರ್ಬೋದು, ಸೊ ಇದನ್ನೆಲ್ಲ ಇವರು ಇಲ್ಲೊಂದು ಕನ್ವೀನಿಯಂಟ್ ಪ್ಲೇಸ್ ಕೊಟ್ಟಿದ್ದಾರೆ, ಸೊ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಜೊತೆಗೆ ಹೈಡ್ರಾಲಿಕ್ ಜ್ಯಾಕ್ ಕೊಟ್ಟಿರೋದ್ರಿಂದ ಸೊ ನೀವು ವೀಲ್ ಚೇಂಜ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಈಸಿಯಾಗಿ ಚೇಂಜ್ ಮಾಡ್ಕೋಬೋದು. ಸೊ ಅದನ್ನ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸೊ ರೇರಲ್ಲಿ ಇಷ್ಟೆಲ್ಲ ತಿಳಿಸ್ಕೊಟ್ಟೆ, ಬಟ್ ಇದರಲ್ಲಿ ಇನ್ನೂ ಒಂದು ಸ್ಪೆಷಾಲಿಟಿ ಇದೆ ಏನು ಅಂತ ಹೇಳಿದಾಗ, ಯೂಶ್ವಲಿ ಯಾವುದೇ ವೆಹಿಕಲ್ ಇರ್ಬೋದು ಅದರ ಪೆಟ್ರೋಲ್ ಟ್ಯಾಂಕ್, ಸೊ ಇದು ಯೂಶ್ವಲಿ ಪ್ಲೇಸ್ಮೆಂಟ್ ಆಗಿರೋದು ರೇರಲ್ಲಿ. ಬಟ್ ಇದರಲ್ಲಿ ರೇರಲ್ಲಿರುವಂಥ ಆಕ್ಸಲ್ ಇದೆಲ್ಲ ಅದರ ಫ್ರಂಟಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸೊ ಇದರಿಂದ ಬೆನಿಫಿಟ್ ಏನು ಅಂತ ಹೇಳಿದ್ರೆ, ರೇರ್ ಇಂಪ್ಯಾಕ್ಟ್ ಆದಾಗ ಫ್ಯೂಲ್ ಟ್ಯಾಂಕ್ ಯಾವುದೇ ಕಾರಣಕ್ಕೂ ಸಹ ಡ್ಯಾಮೇಜ್ ಆಗೋದಿಲ್ಲ. ಜಾಲಿ ರೈಡ್ನ ಜಾಲಿ ರೈಡ್ ಮುಂದುವರಿಸ್ಲಿಕ್ಕಿಂತ ಮುಂಚೆ ಒಂದು ಶಾರ್ಟ್ ಬ್ರೇಕ್.